ಬೇರೆಯವ್ರ ಸಹಾಯದಿಂದ ಬದುಕಬೇಕು ಅನ್ನತಕ್ಕಂಥ ಆಸೆನ ಬಿಟ್ಬಿಡ್ಬೇಕು. ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೇಕು. ನಮ್ಮ ಸ್ವಂತ ದುಡಿಮೆಯಿಂದ ನಾವು ಬದುಕಬೇಕು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಷಯ ಒಂದು ಎಲ್ರಿಗೂ ಕರ್ನಾಟಕ ರಾಜ್ಯದಂತ ಒಂದು ಪ್ರಾಮುಖ್ಯತೆಯನ್ನು ಕೊಡುವಂಥ ಒಂದು ವಿಡಿಯೋ ಇದಾಗಿದೆ. ಸೊ ಅದಕ್ಕಿಂತ ಮುಂಚೆ 1929 ಏಪ್ರಿಲ್ 24 ನಮ್ಮ ರಾಜ್ಯಕ್ಕೆ ಒಂದು ಏನಂತಾರೆ ಮುತ್ತು ಹುಟ್ಟುತ್ತ ಅಂತ ಹೇಳ್ತಾರಲ್ಲ, ಆ ರೀತಿ ಮುತ್ತು ಸಿಕ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಒಬ್ಬ ಭಾರತೀಯ ನಟ ಮತ್ತು ಗಾಯಕರೆಂದೇ ನಮ್ಮ ಚಿತ್ರರಂಗದಲ್ಲಿ ಪ್ರಸಿದ್ಧ ಆಗಿದ್ದಾರೆ. ಅಣ್ಣವರು ಅಂತಲೇ ಪ್ರಸಿದ್ಧವಾದಂತಹ ನಮ್ಮ ಚಿತ್ರರಂಗದ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು. ಇವತ್ತಿನ ಒಂದು ವಿಶೇಷತೆ ಹೇಳಬೇಕು ಅಂತ ಹೇಳಿದ್ರೆ, ಹಿಂಗೆ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕಡೆ ತಿರುಗಬೇಕಾದ್ರೆ ಆಲ್ಟ್ರೇಷನ್ ಶಾಪ್ ಆಗಿರ್ಬೋದು, ಹಿಂಗೆ ನೋಡ್ತಾ ನೋಡ್ತಾ ನನಗೆ ಕಣ್ಣಿಗೆ ಬಿದ್ದಂತಹ ವ್ಯಕ್ತಿ ಇವರು. ಸ್ನೇಹಿತರೆ ಬನ್ನಿ, ಅವ್ರ ಪರಿಚಯ ಮಾಡ್ಕೊಳೋಣ. ಸರ್ ನಮಸ್ತೆ. ನಮಸ್ತೆ. ಸ್ನೇಹಿತರೆ ನಾನೇನು ಪರಿಚಯ ಮಾಡ್ಕೊಂಡ್ಕೊಳ್ಳಲ್ಲ, ಅಣ್ಣನೇ ಪರಿಚಯ ಮಾಡ್ಕೊತಾರೆ. ಅವರ ಒಂದು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಈ ಜರ್ನಿನ ಅಂತಲೇ ಹೇಳ್ತಾರೆ. ಅಣ್ಣ, ನಿಮ್ಮ ತಮ್ಮ ಹೆಸರಿಂದ ಸ್ಟಾರ್ಟ್ ಮಾಡಿ ನಮ್ಮ ಚಾನಲ್ಗೆ ನೀವೊಂದು ಇದೊಂಥರ ನಮಗೆ ಸ್ಪೆಷಲ್ ಅನಿಸುತ್ತೆ ಅಣ್ಣ. ಅದು ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ರಾಜ್ಕುಮಾರ್ ಅವ್ರದ ಫೋಟೋ ಅನಿಸ್ಕೊಂಡಿರ್ತಾರೆ ಕಾರ್ಮೇಲ್ ಆಗಿರ್ಬೋದು, ಬಟ್ ಟೈಲರಿಂಗ್ ಶಾಪಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ಅದರ ಒಂದು ವಿಶಿಷ್ಟತೆಯನ್ನು ಹೇಳ್ಕೊಳ್ಳಿ ಅಣ್ಣ, ಬನ್ನಿ ಹೇಳ್ಕೊಳ್ಳಿ. ಅದೆಲ್ಲ ಬಂದು ಚಾನಲ್ಗೆ ನಮಸ್ಕಾರ. ನಮ್ಮ ಹೆಸರು ರಾಜು ಅಂತ ಹೇಳ್ಬಿಟ್ಟು, ನಮ್ಮದು ಹಾಸನ್ ಡಿಸ್ಟಿಕ್ಕು ಆಲೂರು ತಾಲೂಕು ಹೊಳೆಬೆಳೂರು ಗ್ರಾಮ ಅಂತ. ನಾನು ಬೆಂಗಳೂರಿಗೆ ಬಂದು 1993 ಬಂದಿದ್ದೆ ನಾನು. ಇಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಮುಂಚೆ. ಅದಾದಮೇಲೆ ಈಗ 4 ಇಲ್ಲಿ ಆಲ್ಟ್ರೇಷನ್ ಅಂಗಡಿ ಮಾಡ್ಕೊಂಡಿದ್ದೀನಿ. ಅಣ್ಣರ ಹೆಸರಿಲ್ಲ ಡಾಕ್ಟರ್ ರಾಜ್ A to Z ಆಲ್ಟ್ರೇಷನ್ ಟೈಲರು. ನನ್ನ ಮಗನದೊಂದು ಗ್ಯಾರೇಜ್ ಇದೆ ಡಾಕ್ಟರ್ ರಾಜ್ A to Z ಬೈಕ್ ಸರ್ವಿಸ್ ಪಾಯಿಂಟ್ ಅಂತ. ನಾವು ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅಣ್ಣರ ಹೆಸರಲ್ಲೇ ಮಾಡ್ತೀವಿ. ಅಂದರೆ ಈಗ ನಾವು ಅಣ್ಣರ ಅಭಿಮಾನಿ. ನಾವು ಅಣ್ಣರ ತೀರ್ಕಂತಿಸಿಂದ ನಾವು ಗುಂಡು ನೋಡ್ಸಿರೋ ಸರ್. ಅವತ್ತಿಂದ ಇವತ್ತಿನವರೆಗೆ ಬಿಟ್ಟಿಲ್ಲ, ಹಾಗೆ ಪರ್ಮನೆಂಟಾಗಿ ಹಂಗೆ ಇರುತ್ತೆ. ಮಾತು ಕೊಟ್ಟುಬಿಟ್ಟಿದ್ವಿ ಅಣ್ಣರಿಗೆ, ಅದು ಹಂಗೆ ಶಾಶ್ವತವಾಗಿ ಹಂಗೆ ಇರ್ತೀನಿ ನಾನು. ನಾನು ಬದುಕಿರೋ ತನಕ ನಾನು ಕೂದಲು ಬಿಡಲ್ಲ ಅಂತ ಹೇಳಿದ್ದೀನಿ, ಅದು ಹಂಗೆ ಇರ್ತೀನಿ. ಇನ್ನೊಂದು ಟೈಲರಿಂಗ್ ಶಾಪ್ಗೆ ಏನಕ್ಕೆ ಈ ರೀತಿಯೇ ಮಾಡಬೇಕು ಅಂತ ಆಲ್ಟ್ರೇಷನ್ ತುಂಬಾ ಇದೆ ಅಣ್ಣವ್ರದ್ದು, ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ? ನಾವು ಚಿಕ್ಕ ವಯಸ್ಸಿಂದ ನಮಗೆ ಅಣ್ಣವ್ರು ಅಂದ್ರೆ ಭಾಳ ಇಷ್ಟ ಸರ್. ಓಕೆ. ಮುಂಚೆ ನಾವು ಸಣ್ಣ ಸಣ್ಣ ಫೋಟೋಗಳು ಅಂಟಿಸ್ಕೊಂತ ಇದ್ವಿ ಮನೇಲಿ, ಇದೇ ಸೇಮು. ಓಕೆ. ಈಗ ಮತ್ತೆ ನಾವು ಚೇಂಜ್ ಮಾಡೋದು ಬೇಡ, ಅದೇ ಥರ ಅಂಟಿಸ್ಕೋಬೇಕು ಅಂತಲೇ ಈಗ ಎಲ್ಲ ಕಡೆ ಗೋಡೆಗೆ ಎಲ್ಲ ಕಡೆನೂ ಅಂಟಿಸ್ಕೊಂಡಿದ್ದೀನಿ. ಓಕೆ. ಎಲ್ಲ ಹೇಳಿದ್ರು ಪ್ರೇಮ ಹಾಕಿ ಅಂಟಿಸು, ಪ್ರೇಮ ಹಾಕಿಡಿ ಅಂತ. ಪ್ರೇಮ ಹಾಕಿಟ್ಟಿದ್ರೆ ಚೆನ್ನಾಗಿ ಕಾಣಲ್ಲ, ಅಂಟಿಸಿದ್ರೇ ಚೆನ್ನಾಗಿ ಕಾಣೋದು. ಓಕೆ. ಯಾರು ಬಂದವರಿಗೆ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಹೌದು ಹೌದು, ಕರೆಕ್ಟ್. ಹೌದು ಕರೆಕ್ಟ್. ಎಷ್ಟು ಜನ ಕಸ್ಟಮರ್ ಬಂದ್ಬಿಟ್ಟು ಇಲ್ಲಿ ಕೇಳ್ತಾರೆ ಏನು? ತುಂಬ ಜನ ಬಂದು ಕೇಳ್ತಾರೆ ಸರ್, ಬಂದು ತುಂಬ ಚೆಕ್ ಮಾಡ್ತಾರೆ, ಎಲ್ಲ ಫೋಟೋಗಳನ್ನ ಚೆಕ್ ಮಾಡ್ತಾರೆ, ನೋಡ್ತಾರೆ, ಸಂತೋಷ ಪಡ್ತಾರೆ. ಓಕೆ. ಎಲ್ಲ ತುಂಬ ಟ್ಯಾಂಕ್ಸ್ ಅಂತ ಎಲ್ಲ ಹೇಳತಾರೆ, ಎಲ್ಲ ಫೋಟೋ ತಗೊಳ್ತಾರೆ, ವಿಡಿಯೋ ಎಲ್ಲ ಮಾಡ್ಕೋತಾರೆ. ನಮ್ಗೊಂಥರ ಖುಷಿ ಆಗುತ್ತೆ. ನಾನು 2 ಅಲ್ಲಿ ಮಾಡಿದ್ದೀನಿ. ಯಾವುದು ಈಗ ಮೊನ್ನೆ ಒಂದು ಜನವರಿಲಿ ಒಂದು ರಿಲೀಸ್ ಆಯ್ತು, ಹುಷಾರ್ ಅಂತ ಹೇಳ್ಬಿಟ್ಟು. ಹುಷಾರ್ ಅಂತ ಹೇಳ್ಬಿಟ್ಟು. ಸರಿ. ಸತೀಶ್ ರಾಜ್ ನಿರ್ಮಾಪು ಡೈರೆಕ್ಟರ್ ಎಲ್ಲ. ಸರಿ ಸರಿ ಸರಿ. ಅದ್ರಲ್ಲಿ ಒಂದು ಆಕ್ಟಿಂಗ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಅನ್ಯಜೀವಿ ಅಂತ ಒಂದು ಆಕ್ಟಿಂಗ್ ಮಾಡಿದ್ದೀನಿ. ಸರಿ. ಅವ್ರು ಡೈಲಾಗ್ ಎಲ್ಲ ಹೇಳಕ್ ಬರಲ್ಲ, ನಮಗೆ ಮಾತುಗಳು ಬರಲ್ಲ ಅಂತಾನೆ ನಾನು ಪಿಕ್ಚರ್ ಹೋಗೋದು ಬೇಡ ಅಂತ. ಸರಿ ಸರಿ. ಅಣ್ಣಗೆ ನಮಸ್ಕಾರ ಮಾಡ್ಬಿಟ್ಟು ಸುಮ್ಮನೆ. ಓಕೆ ಓಕೆ. ಎಲ್ಲ ಪಿಕ್ಚರ್ ಹೆಸರು. ಓಕೆ. 208 ಶಬ್ದವೇದಿ ಲಾಸ್ಟು. ಬೇಡದ ಕಣ್ಣಪ್ಪ ಫಸ್ಟು. ಓಕೆ. ಇಲ್ಲೇ ನೋಡಿ ಸ್ನೇಹಿತರೆ, ಇಲ್ಲಿಂದ ಎಷ್ಟು ಫ್ರೇಮಲ್ಲಿ ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ. ಸೊ ಸ್ನೇಹಿತರೆ, ಇವರೊಬ್ಬರು ಟೈಲರಾಗಿ ಆಲ್ಟ್ರೇಷನ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, 208 ಏನು ಫಿಲ್ಮ್ ಇದೆ ರಾಜಣ್ಣವ್ರದ್ದು, ಪ್ರತಿಯೊಂದು ಸಿನಿಮಾದ ಹೆಸರು ಟೈಟಲ್ಸ್ನ ಹೆಸರು ಕೂಡ ಇಲ್ಲಿದೆ. ಇಲ್ಲಿಂದ ಹಿಡಿದು ಮೇಲ್ಗಡೆ ಅಂತ ಹಿಡಿದು ಇಲ್ಲಿ ಪ್ಯಾಂಟಲ್ಲೆಲ್ಲ ಇದು ಮಾಡಿದ್ದಾರೆ. ಬಡವರ ಬಂಧು, ಬಬ್ರು ವಾಹನ, ಭಾಗ್ಯವಂತರು. ಓಕೆ.
ಸರ್ ಇದು ಯಾರು ಕೇಳಿಲ್ವಾ ಸರ್ ನಿಮಗೆ ಇಲ್ಲ ಸರ್ ರಾಜಕುಮಾರ್ ಬರ್ತಡೆ ಒಂದ್ಸಲ ಹಾಕಿದ್ದೆ ನಾನು ಇದನ್ನ ಓಕೆ ಎಲ್ಲ ಹಾಕಿದ್ರೆ ನೀವ್ ಹಾಕಿದ್ರ ನಾನು ಹಾಕಿಂದು ಅಣ್ಣ ಪುಣ್ಯಭೂಮಿ ಹೋಗಿದ್ದೆ ಅಲ್ಲಿ ಹೋಗಿದ್ರ ಏನ್ ಅನ್ನಿಸ್ತು ಸರ್ ಅಲ್ಲಿ ಅವತ್ತು ತುಂಬಾ ಜನ ನಮ್ಗೆ ಸೆಲ್ಫಿ ತಗೋನಾರು ಫೋಟೋ ತಗೋನಾರು ಅಭಿಮಾನಿಗಳು ಬಂದ್ರಲ್ಲ ಎಲ್ಲಾರು ತುಂಬಾ ಸಂತೋಷ ಪಟ್ರು ಪೇಪರ್ ಅಲ್ಲಿ ಬಂದಿ ಆಮೇಲೆ ಡಾಕ್ಟರ್ ರಾಜಿಗೆ ಮುಡಿ ಮುಡುಪು ಅಂತ ಡಾಕ್ಟರ್ ರಾಜಿಗೆ ಮುಡಿ ಮುಡುಪು ಅವರು ತೀರ್ಕೆ ದಿವಸ ಬಿಟ್ಟಿರೋ ಕಲಾವಿದ ಸ್ನೇಹಿತ ನೋಡಿ ಇಲ್ಲಿ ಲವಲವಿಕೆಯಲ್ಲಿ 2019ರಲ್ಲಿ ಏಪ್ರಿಲ್ 21ರಂದು ಭಾನುವಾರ ಬಂದಿರೋ ಲವಲವಿಕೆಯಲ್ಲಿ ಪರಿಪರಿ ಸೊಬಗಿನ ಅಭಿಮಾನಿ ದೇವರು ಅವರಿಲ್ಲವಾದ ಬಳಿಕ ಕೂದಲು ಬೆಳೆಸಲಿಲ್ಲ ಈ ಚಿತ್ರ ನೋಡಲಿಲ್ಲ ಮಾಡಿದ್ದಾರೆ ನೋಡಿ ಮುಂಚೆ ಈ ರೀತಿ ಇತ್ತು ಸ್ನೇಹಿತರೆ ನೋಡ್ಕೋಬಹುದು ನಮ್ಮ ರಾಜ ಸರ್ ಕಲಾವಿದ ಇದನ್ನ ಎಷ್ಟೋ ಜನ ಕೇಳ್ತಾರೆ ಆಲ್ಟರ್ ಮಾಡ್ಕೊಂಡು ಹೆಂಗ್ ಜೀವನ ಮಾಡ್ತೀರಾ ಹೆಂಗ್ ಸಂಸಾರ ಮಾಡ್ತೀರಾ ಹೆಂಗ್ ಬಾಡಿಗೆ ಕಟ್ತೀರಾ ಹೌದು ಸಾಕ ಸರ್ 30 ಊಟ ಕಾಲ ಸಾಕ ನಮ್ಗೆ ಸಾಕು ಅಂತೀರಾ ಅಭಿಮಾನ ದೊಡ್ಡದು ಅಂತೀರಾ ಸಾಕು ಸರ್ ಇಷ್ಟಿದ್ರೆ ಸಾಕು ನಮ್ಗೆ ಇಲ್ಲಿ ರಾಜ್ ಪಿಕ್ಚರ್ ಅಲ್ಲಿ ನನ್ ಮಗಳು ನೋಡ್ಬೇಕು ಒಪ್ಪು ಸರ್ ನಂದು ಅದೇ ಈ ಸ್ಕೂಲಿಂದ ಕರ್ಕೊ ಬರ್ಬೇಕಾದ್ರೆ ಅಲ್ಲಿ ಶೂಟಿಂಗ್ ನಡೀತೈತೆ ರಾಜ್ಯ ಅನ್ನೋ ಆ ಶೂಟಿಂಗ್ ಅಲ್ಲಿ ಕರ್ಕೊಂಡು ನೋಡಿದ್ದೆ ನೋಡಿ ಸರ್ ಅಣ್ಣರ್ದು ಸತ್ಯಹರಿಚಂದ್ರ ಫೋಟೋ ಸತ್ಯಹರಿಚಂದ್ರ ನಿಜ ಜೀವನದಲ್ಲಿ ಯಾರು ಎಲ್ಲಿ ನೋಡಿಲ್ಲ ಫೋಟೋನೇ ಇಕ್ಕಿರೋದು ಎಲ್ಲ ಕಡೆ ಅಲ್ವಾ ಇದೆಲ್ಲ ನೋಡ್ಬಿಟ್ಟು ಅಪ್ಪು ಸರ್ ಈ ವಿಡಿಯೋ ತಲುಪಿಲ್ಲ ಅನ್ಸುತ್ತೆ ನೋಡಿದ್ದಾರೆ ಸರ್ ನೋಡಿದಾರ ನೋಡಿ ಅವರ ಪೂರ್ಣಿಮಾ ಮೇಡಮ್ ಫೋನ್ ಮಾಡಿದ್ರು ನಮಗೆ ಹೌದಾ ಬರ್ರಿ ಬರ್ರಿ ಸ್ನೇಹಿತರೆ ಬರ್ರಿ ಅಂತ ಹೇಳಿದ್ರು ಅಪ್ಪು ಸರ್ ಸಾಯಕ್ಕಿಂತ ಮುಂಚೆ ಸರ್ ಓಕೆ ನಾನು ಹ್ಞೂ ಅಂತ ಹೇಳಿದ್ದೆ ಬರ್ತೀನಿ ಅಂತ ಹೇಳಿದ್ದೆ ಕನ್ನಡ ರಾಜಸ್ಥಾನ ನಡೆಸ್ತಾಗಲ್ಲ ನಿಮಗೆ ಕನ್ನಡ ರಾಜಸ್ಥಾನ ನಾನು ಮಾಡಲ್ಲ ಸರ್ ಮಾಡಲ್ವಾ ಯಾಕೆ ನಾನು ವರ್ಷ ಪೂರ ನಾನು ಬದುಕಿರೋದ ಕನ್ನಡ ರಾಜಸ್ಥಾನ ಒಂದ್ ದಿವಸ ಮಾಡ್ಬಿಟ್ಟು ಬಿಡ್ತಾರೆ ಬಿಟ್ಬಿಡ್ತಾರೆ ಒಂದ್ ದಿವಸ ಫ್ಲಾಗ್ ಹಾಕ್ತಾರೆ ಟವಲ್ ಹಾಕ್ತಾರೆ ಹೌದು ನಮ್ಗೆ ಹಂಗಿಲ್ಲ ನಾನು ವರ್ಷ ಪೂರ ಹಾಕಿರ್ತೀನಿ ಕರೆಕ್ಟ್ ಅದಂತೂ ಸತ್ಯ ನಾನು ಬದುಕಿರೋದಕ್ಕೂ ಹಾಕಿರ್ತೀನಿ ಒಂದು ಮಾತು ಹೇಳ್ತಾರೆ ನಾನು ಓದಿರೋದ್ ಕಡಿಮೆ ನನಗೇನಕ್ಕೆ ಡಾಕ್ಟರೇಟ್ ಪದವಿ ಅಂತ ಹೇಳ್ತಾರೆ ಒಂದ್ ಭಾಷಣದಲ್ಲಿ ಭಾಷಣದಲ್ಲಿ ಹೇಳಿದ್ದಾರೆ ನನಗೇನಕ್ಕೆ ಡಾಕ್ಟರೇಟ್ ಪದವಿ ಕೊಡ್ತೀರಾ ಅಂತ ಅವರು ಒಂದ್ ನಗುಮುಖದಲ್ಲಿ ಹೇಳ್ತಾರೆ ಏನಕ್ಕಪ್ಪ ನನಗೆ ಕೊಡ್ತೀರಾ ಅಂತ ಹೇಳ್ತಾರೆ ಆ ಭಾಷಣ ತುಂಬಾನೇ ಇದಾಗಿರುತ್ತೆ ನನಗೆ ಸ್ನೇಹಿತರೆ ನಮ್ಮ ರಾಜಣ್ಣವರ ರಾಜಪ್ಪ ಅವರು ತುಂಬಾನೇ ಪಟ್ಟ ಅಭಿಮಾನಿಗಳು ಇನ್ನೊಂದು ವಿಷಯ ಏನು ಹೇಳಿದ್ರು ಅಂದ್ರೆ ಈ ರೀತಿಯಾದ ಒಂದು ಅಭಿಮಾನ ತುಂಬಾನೇ ಕಡಿಮೆ ಅಭಿಮಾನ ಅನ್ನೋಕ್ಕಿಂತ ಕರ್ನಾಟಕದಲ್ಲಿ ರಾಜಣ್ಣಗೆ ಅಭಿಮಾನ ಅನ್ನೋದು ಎಲ್ಲ ಮೂಲೆ ಮೂಲೆಗಳಂದ ಇದೆ ಸೊ ಇದು ಒಂದು ಸ್ಪೆಷಲ್ ಆದ ಒಂದು ವ್ಯಕ್ತಿನ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಲಾಸ್ಟಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಇದಕ್ಕೆ ಚಾನಲ್ಗೆ ಏನಾದ್ರೂ ಇಷ್ಟ ಹೇಳಕ್ ಇಷ್ಟಪಡ್ತೀರಾ ಧನ್ಯವಾದಗಳು ಸರ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನಾನು ಇನ್ನು ಬೇರೆ ಏನೇ ಹೇಳಕ್ ಇಷ್ಟಪಡಲ್ಲ ಅಣ್ಣರ ಹೆಸರು ಯಾರು ಹಾಳು ಮಾಡಬಾರ್ದು ಅಂತ ಕೇಳ್ಕೊಂತೀನಿ ಅಷ್ಟೇ ನಾನು ಇನ್ನೇನು ಕೇಳ್ಕೊಳಲ್ಲ ಯಾರೇ ಆಗಲಿ ಅಣ್ಣರ ಹೆಸರು ದಯವಿಟ್ಟು ಯಾರು ಹಾಳು ಮಾಡಬೇಡಿ ಕೈ ಮುಗಿದು ಕೇಳ್ಕೊಂತೀನಿ ಸ್ನೇಹಿತರೆ ಇಷ್ಟು ನೋಡಿದ್ರಲ್ಲ ಸ್ನೇಹಿತರೆ ಅಣ್ಣವರ ಒಂದು ಇಂಟರ್ವ್ಯೂನ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ರಾಜಣ್ಣವರ ಒಂದು ವಿಡಿಯೋ ಇಂಟ್ರೊಡ್ಯೂಸ್ ಏನಿದೆ ತುಂಬಾ ನಮಗೆ ಸ್ಪೆಷಲ್ ಆದ ಒಂದು ಇಂಟ್ರೊಡ್ಯೂಸ್ ಅಂತಲೇ ತಿಳ್ಕೊಬೋದು ರಾಜಪ್ಪಣ್ಣಂದು ಹಿಂಗೆ ಹೇಳ್ದ ಮುಂದಿನ ಲಾಗಲ್ಲಿ ಸಿಗೋಣ ಇದು ನಿಮ್ಮ MK ಪಯಣಿಗ ಥ್ಯಾಂಕ್ ಯು ಆಲ್ ನೋಡ್ತಾ ಇರಿ ಸ್ಟೇ ಟ್ಯೂನ್ ಬೈ ಟೇಕ್ ಕೇರ್ ಆಲ್